ಬದುಕೆಂದರೆ ಸವಾಲು, ಓಡಲೇಬೇಕು, ಜಯಿಸಲೇಬೇಕು, ಗುರಿ ಮುಟ್ಟಲೇಬೇಕು. ಹಾಗಾಗಿ ಅವುಗಳಿಂದ ಬದುಕೇ ಒಂದು ಹೋರಾಟ ಎಂಬಂತೆ ಭಾಸವಾಗುವುದು ಸತ್ಯ. ಆದರೆ ಹೋರಾಟ ಸರಳ ರೀತಿಯ ಸುಲಭದ ಜೊತೆಗೆ ಪರಿಸರಕ್ಕೆ ಹಿತವಿರಬೇಕು. ಒಂದು ಎಕರೆಯಲ್ಲಿ ಆದಾಯವನ್ನು ಕಾಣದೆ ಕಂಗಾಲಾಗಿದ್ದ ದಾವಣಗೆರೆ ತಾಲೂಕಿನ ಈಚಘಟ್ಟ ಗ್ರಾಮದ ಶ್ರೀ ದೇವರಾಜ್ ರವರು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ತವಕದಲ್ಲಿರುವಾಗ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಹುಲುನಾಚೇಗೌಡರ ಸಮಗ್ರ ಸಾವಯವ ಕೃಷಿಯ ವಿಚಾರಗಳನ್ನು ನೋಡಿ ಮುಂದಾದ ಇವರು ಖರ್ಚು ಕಡಿಮೆ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳುವ ಪದ್ಧತಿಯಾದ ಅರಣ್ಯ ಕೃಷಿ, ತೋಟಗಾರಿಕಾ ಬೆಳೆ, ಕೃಷಿ ಬೆಳೆ, ಈ ಮೂರು ರೀತಿಯ ಬೆಳೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಬದುಕು ಸಮೃದ್ಧವಾಗಲು ಎರಡು ಮಾತಿಲ್ಲ. ಒಂದು ಎಕರೆ ಬರುತ್ತೆ ಸರ್. ಮೊದಲು ಮೆಕ್ಕೆಜೋಳ ಬೆಳೀತಾ ಇದ್ವಿ ಸರ್. ಸರ್, ಯೂಟ್ಯೂಬಲ್ಲಿ ಮೈಕ್ರೋಬಯೋಟೆಕ್ ಅಂತ ಓಪನ್ ಮಾಡಿ ನೋಡಿದ್ವಿ. ಅದರಲ್ಲಿ ಹುಲ್ನಾಚೇಗೌಡರು ಸರ್ ಹೇಳಿದ್ದೆಲ್ಲ ಅದರಲ್ಲೆಲ್ಲ ತಿಳ್ಕೊಂಡ್ವಿ. ಬೇರೆ ಬೇರೆ ಕಡೆ ಎಲ್ಲ ಸಜೆಷನ್ ಕೊಡ್ತಾ ಇದ್ದಿದ್ದು ಅದನ್ನ ನೋಡಿಬಿಟ್ಟು ನಾವು ಈ ಥರ ಎಲ್ಲ ಪ್ಲಾನ್ ಮಾಡಿದ್ವಿ ಸರ್. ಅಡಿಕೆ, ಬಾಳೆ, ಶ್ರೀಗಂಧ, ಮುಳುಗಿಡ, ಅವರೆಕಾಯಿ, ಮಾವು, ಮೆಣಸು ಮತ್ತು ತ್ಯಾಗ, ಸಿಲ್ವರ್ ಇಷ್ಟ ಹಾಕಿದ್ದೀವಿ ಸರ್. ಮೆಕ್ಕೆಜೋಳ ಬೆಳೆಯುವಾಗ ವರ್ಷದಲ್ಲಿ 25,000 ಆದಾಯ ಇತ್ತೆನ್ನುವ ಇವರು ಡಾಕ್ಟರ್ ಸಾಯಿಲ್ ಬೀಜೋಪಚಾರವನ್ನು ಮಾಡಿ ಅಂತರ್ಬೆಳೆಯಾಗಿ ಬೆಳೆದ ಅವರೆ ಗಿಡದಲ್ಲಿ 3 ತಿಂಗಳಲ್ಲಿ 28,000 ಗಳಿಸಿರುವರು. ಇನ್ನು ಮಣ್ಣಿನ ಫಲವತ್ತತೆಯೊಂದಿಗೆ 25,000 to 30,000 ಗಳಿಸಬಹುದೆನ್ನುತ್ತಿದ್ದಾರೆ. ಅತಿ ಕಡಿಮೆ ನೀರಿನಲ್ಲಿ ಉತ್ತಮ ಆದಾಯ ತಂದುಕೊಡುವಂತಹ ಹಲವಾರು ಬೆಳೆಗಳನ್ನು ಬೆಳೆದಿರುವರು. ಮೆಕ್ಕೆಜೋಳಕ್ಕೆ ಕಡಿಮೆನೇ ಸರ್ ಆದಾಯ. ಅಂದರೆ ನಾವು ಮೆಕ್ಕೆಜೋಳಕ್ಕೆ ಏನು ಒಂದು 22-23 ಕ್ವಿಂಟಲ್ ಆಗವು, ಆದಾಯ ಕಡಿಮೆನೇ ಸರ್. ಅವರೇದಲ್ಲೇ ನಾವೀಗ ಒಂದು 28,000 ರೂಪಾಯಿ ತಗೊಂಬಿಟ್ಟವು ಸರ್ 3 ತಿಂಗಳಿಗೆ. ಈಗ 7 ತಿಂಗಳಾಯ್ತು ಸರ್ ಅಷ್ಟೇ ಬೋರ್ವೆಲ್ ಹಾಕ್ಸಿ ನಾವು. ಮೊದಲು ಮಳೆ ಆಶ್ರಿತ ಸರ್ ಮೆಕ್ಕೆಜೋಳ, ಹಂಗಾಗ್ಬಿಟ್ಟು ಬೋರ್. ಈಗ ನೀರು ಕಡಿಮೆ ಆದರೂ ನಮಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ ಸರ್. ನೀರು ಬಿದ್ದಿದ್ದು ಒಂದು 2 ಇಂಚ್ ಬಿದ್ದಿದ್ದು ಸರ್, ಇವಾಗ 1/2 ಗಂಟೆ 3/4 ಗಂಟೆ ಬರುತ್ತೆ ಅಷ್ಟೇ ಸರ್. ಅಷ್ಟಕ್ಕೆ ಇಷ್ಟು ಬೆಳೆ ಮಾಡಿದ್ದೀವಿ ಸರ್. ಅಡಿಕೆ ಸಾಲಿನಲ್ಲಿ ಬಾಳೆ ಬೆಳೆದಿರುವ ಇವರು ಡಾಕ್ಟರ್ ಸಾಯಿಲ್ ಬಳಸುವುದರಿಂದ ಮಣ್ಣು ಫಲವತ್ತತೆಯಾಗಿ ಉತ್ತಮ ಬೆಳೆ ಬೆಳೆದಿರುವರು. ಬಿತ್ತುವ ಅವರೇ ಕಾಳಿಗೆ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಮಾಡುವುದರಿಂದ ಪುನಃ ಮತ್ತೆ ಹೂ ಬಿಟ್ಟು ಫಲ ಕೊಡುತ್ತಿದೆ. ಇದರಿಂದ ಕೃಷಿಕರ ಆದಾಯ ದುಪ್ಪಟ್ಟಾಗುವುದು. ಬಾಳೆ ಅಡಿಕೆಗೆ ಡಾಕ್ಟರ್ ಸಾಯಿಲ್ ಹಾಕಿದೀವಿ ಸರ್. ಇದು ಅವರೇ ಅದಕ್ಕೆಲ್ಲ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಹಾಕಿದ್ವಿ ಸರ್. ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇನಲ್ಲಿ ಕೊಟ್ವಿ. ಬೀಜಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ ಡ್ರೈ ಆಗಿಬಿಟ್ಬಿಟ್ಟು ಆಮೇಲೆ ಬಿತ್ತನೆ ಮಾಡಿರೋದು ಸರ್. ಇನ್ನೇನು ಈ ಫರ್ಟಿಲೈಜರೇ ಯೂಸ್ ಮಾಡಿಲ್ಲ ಸರ್, ಯಾವ ಔಷಧಿನೂ ಯೂಸ್ ಮಾಡಿಲ್ಲ. ಕೆಮಿಕಲ್ಲು ಭಾಳ ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. 28,000 ದುಡ್ಡು ತಗೊಂಡವಿ, ಇನ್ನೂ ಒಂದು 28,000 ದುಡ್ಡಾಗ ಲೆಕ್ಕಕ್ಕೆ ಐತಿ ಸರ್. ಇದೀಗ ಹೂವು ಅದೆಲ್ಲ ಸೇರಿಬಿಟ್ಟು ಚೆನ್ನಾಗಿದೆ ಸರ್ ಒಟ್ಟು. ನಾವು ಇದನ್ನೆಲ್ಲ ಮಾಡಿ ಒಳ್ಳೆ ಪ್ರಯೋಜನ ಆಗ್ತಾ ಇದೆ ಎಲ್ಲ ರೈತರಿಗೂ. ಡಾಕ್ಟರ್ ಸಾಯಿಲ್ ಬಳಸಿ ಭೂಮಿಯನ್ನು ಉಳಿಸಿ ಅನ್ನೋದು ನಾನು ಹೇಳ್ತಾಕೆ ಇಷ್ಟಪಡ್ತೀನಿ ಸರ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.